ಅವಕಾಶನೇ ಕಳ್ಚಿ ತಲೆ ಮೇಲೆ ಬಿದ್ದಿರ್ತಾರ ಯೋಚನೆ ಮಾಡ್ತಿದ್ದೀರಲ್ಲ, ಏನಾಯ್ತು? ಹೌದು ಕಣೆ, ಈಗ ಹಾಗೆ ಆಗಿದೆ. ಏನಾಯ್ತು ರೀ? ಒಳ್ಳೆಯವನು ಕೆಟ್ಟವನು, ನನ್ನ ಮಗ ನನ್ನ ಮಗನೇ ಅಲ್ವೇನೆ? ನೀವೇನು ಹೇಳ್ತಿದ್ದೀರೋ ನನಗೇನು ಅರ್ಥ ಆಗ್ತಾ ಇಲ್ಲ ರೀ. ಹೌದು ಕಣೆ, ಮೊದಲನೇ ಸಾರಿ ನನ್ನ ಮಗನ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀನಲ್ಲ, ನನಗೆ ಹಾಗೆ ಅನ್ಸೋದು. ಅದೇನು ಹೇಳ್ತಿದ್ದೀರೋ ಸ್ವಲ್ಪ ಅರ್ಥ ಆಗೋ ಥರ ಹೇಳ್ರಿ. ಅಲ್ಲಿ ಅವನ ಆಸೆ ಆಕಾಂಕ್ಷೆಗಳು ತಪ್ಪು ಅಂತ ಇಷ್ಟು ದಿನ ಅನಿಸಿದ್ರು, ಅದು ಈಡೇರದೆ ಹೋದಾಗ ಅವನನ್ನು ನೊಂದು ಜಿಗುಪ್ಸೆ ಮಾಡ್ಕೊಳ್ತಾರೆ ಅಂತ ಗೊತ್ತಾದ ಮೇಲೂ ಹೆತ್ತವರಾಗಿ ಮಗನ ಭಾವನೆಗಳಿಗೆ ಬೆಲೆ ಕೊಟ್ಟು ನಾವು ಸ್ವಾರ್ಥಿಗಳಾಗದೆ ಹೋದರೆ ಅವನು ಹೆತ್ತವರಾಗಿ ಏನು ಪ್ರಯೋಜನ? ಅಂಥದ್ದು ಏನ್ರಿ ಆಗಿದೆ ಈಗ? ಅವನು ಅಂದ್ಕೊಂಡಿರೋ ಹಾಗೆ ಈ ಆಸ್ತಿ ಐಶ್ವರ್ಯ ಸಂಪತ್ತು ಎಲ್ಲ ಅವನು ಪಾಲಾಗಲ್ವೆ? ಏನೋ ಸಿಕ್ಕಿದಷ್ಟೇ ಲಾಭ ಅಂತ ಸುಮ್ಮನಾದರೆ ಏನು ಸಮಸ್ಯೆ ಇಲ್ಲ. ಆದರೆ ನಮ್ಮ ಮಗ ಆಗಲಿವಲ್ಲ, ಹೂ ಹಣ್ಣು ಕಾಯಿ ಜೊತೆ ಮರದಲ್ಲಿರೋ ರೆಂಬೆ ಕೊಂಬೆ ಎಲೆ ಎಲ್ಲವೂ ನನಗೆ ಸೇರಬೇಕು ಅಂತಾನೆ. ಇಷ್ಟು ಮಾತ್ರ ಅಲ್ಲ, ಆ ಮರದ ಬೇರು ಪಾತಾಳದಲ್ಲಿದ್ದರೂ ಅದು ನನಗೆ ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಎಷ್ಟೊಂದು ಕನಸು ಕಾಣ್ತಿರೋ ನನ್ನ ಮಗನ ಆಸೆಗೆ ಈಗ ಕೊಟ್ಲಿ ಪೆಟ್ಟು ಬೀಳ್ತಾ ಇದೆ ಕೊಮ್ಮೆ. ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಕಣೆ, ಪುಟ್ಟ ಮೊಮ್ಮಗ ಮೇಲೆ ಅಜಯ್ ಸರ್ ತಮ್ಮ ಜೀವನ ಇಟ್ಕೊಂಡಿದ್ದಾರೆ. ಈ ಪ್ರಪಂಚದಲ್ಲಿ ನಂದು ಅಂತ ಏನಿದೆಯೋ ಅದೆಲ್ಲ ಮಗುದೇ ಅಂತ ನನ್ನ ಹತ್ರ ಹೇಳಿದಾಗ ನನ್ನ ಮಗನ ಆಸೆ ಮರೀಚಿಕೆ ಆಗೋಯಿತು ಅಂತ ನನಗನ್ನಿಸ್ತು. ಅದಕ್ಕೆ ನನ್ನ ಮಗನ ಬಗ್ಗೆ ನೊಂದುಕೊಂಡು ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ನೀವು ನಮ್ಮ ಮಗನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಅವನ ಬಗ್ಗೆ ಯೋಚನೆ ಮಾಡೋಂಥ ಸಮಸ್ಯೆ ಏನ್ರಿ ಇದೆ? ಇದೇನೆ ಹೀಗೆ ಹೇಳ್ತಾ ಇದೀಯ? ಹೌದು ರೀ, ಇಡೀ ಆಸ್ತಿ ಅಲ್ಲ ನಮ್ಮ ಅಮ್ಮಗೆ ತಾನೇ ಸೇರೋದು, ಇದರಲ್ಲಿ ಏನು ಸಮಸ್ಯೆ ಇದೆ? ಸೇರಲಿ ಬಿಡಿ. ಎಷ್ಟು ಮುಗ್ಧಳಾಗಿ ಮಾತಾಡ್ತಿದ್ದೀನಿ. ಅಜಯ್ ಸಾರು ಪುಟ್ಟ ಮಗುನ ಅಂಜನಾ ಮೇಡಮ್ ಅಂದ್ಕೊಂಡಿದ್ದಾರೆ. ಒಂದು ವೇಳೆ ಅವ್ರು ಅಂದ್ಕೊಂಡ ಹಾಗೆ ಪುಟ್ಟ ಮಗು ಹೆಣ್ಣಾಗೋದ್ರೆ ನಾಳೆ ಮದುವೆ ಆದಮೇಲೆ ಆ ಆಸ್ತಿ ಪೂರ್ತಿ ಆ ಮಗು ಹಿಂದೆ ಹೊರಟೋಗುತ್ತೆ. ಆಗ ನಮ್ಮ ಮಗನ ಜೀವನ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯೇನೆ? ಅದೇನೋ ಹೇಳ್ತಾರಲ್ಲ, ಯಾವುದೋ ತೋಟಕ್ಕೆ ಜೀತಕ್ಕೆ ಬಿದ್ದು 45 ವರ್ಷಗಳ ಕಾಲ ಕಾವಲು ಕಾಯ್ದು ಕೊನೆಗೆ ಉಳಿದಿದ್ದು ಉಳಿದಿದ್ದಷ್ಟೇ ಲಾಭ ಅಂತ ತೆಪ್ಪಗಿರ್ಬೇಕಷ್ಟೇ. ಒಂದು ವೇಳೆ ಅದು ಗಂಡು ಮಗು ಆಗೋದ್ರೆ? ಅದರಿಂದನೂ ಏನು ಪ್ರಯೋಜನ ಇಲ್ಲ ಕೊಮ್ಮೆ. ಯಾಕ್ರಿ? ಹೆಣ್ಮಗು ಆದರೂ ಮದುವೆ ಆಗೋವರೆಗೂ ಅಪ್ಪ ಅಮ್ಮನ ಜೊತೆ ಇರ್ತಾಳೆ ಅನ್ನೋ ಗ್ಯಾರಂಟಿ ಇರುತ್ತೆ. ಗಂಡು ಮಗು ಆದರೆ ಅಪ್ಪ ಅಮ್ಮನ ಬಿಟ್ಟು ಯಾವತ್ತು ಹೋಗ್ತಾನೋ ಹೇಳೋಕ್ಕಾಗಲ್ಲ. ಆಗ ಯಾಕ್ರಿ ಹೇಳ್ತೀರಾ? ಆ ಮಗುಗೆ ನಾನೊಬ್ಬ ಭಿಕಾರಿ ತಾತ ಅಂತ ಗೊತ್ತಾದಾಗ ಅವರಪ್ಪ ನನ್ನ ಮಗ ಅಂತ ಗೊತ್ತಾದ್ಮೇಲೆ ಆ ಮಗು ದೃಷ್ಟಿ ಉಳಿದ 3 ತಾತಂದಿರ ಮೇಲೆ ಹರಿಯುತ್ತೆ. ಅದರಲ್ಲಿ ಒಬ್ಬ ನಾಗಣ್ಣ, ಆ ಮಗುನ ಹೆತ್ತವನು, ಅವನ ಆಸ್ತಿ ಲಪಟಾಯಿಸಿ ಶ್ರೀಮಂತ ಆಗಿದ್ದಾನೆ. ಅವನಂತೂ ಆ ಮಗುಗೆ 1 ಪೈಸ ಕೊಡದೇ ಇದ್ದರು ಆ ಮಗು ಮೇಲೆ ಆಸ್ತಿ ಇದೆಯಲ್ಲ ಅನ್ನೋ ಆಸೆಗೋಸ್ಕರ ತನ್ನ ಹಕ್ಕು ಚಲಾಯಿಸ್ತಾನೆ. ಇನ್ನು ಉಳಿದಿರೋದು ಆ ರಾಜೇಶ್, ಅವನಿಗೇನು ಮಕ್ಕಳ ಮರಿನ, ಉಳಿದಿರೋ ಆಸ್ತಿನ ಆ ಮಗು ಹೆಸರು ಬರೆದು ನೋಡೋ ದೃಷ್ಟಿಯಲ್ಲಿ
ತಾನು ತುಂಬ ಒಳ್ಳೆಯವನು ಸಭ್ಯ ಸ್ಥಾನಿಸ್ಕೊಳ್ತಾನೆ, ಮಗುನ ನಮ್ಮಿಂದ ದೂರ ಮಾಡ್ತಾನೆ. ಯೋಚನೆ ಮಾಡಿ, ಮೊಮ್ಮಗನೇ ಆದರೂ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ನಾಲ್ಕು ತಾತಂದ್ರೆ ಮಧ್ಯೆ ನಾನು, ಅವನು ನಮ್ಮ ಕೈ ಸಿಗ್ತಾನೆ ನಮಗೆ ನನಗಿಲ್ಲ. ಒಂದು ವೇಳೆ ಅವನು ನಮ್ಮ ಕೈ ಸಿಗದೆ ಹೋದರೆ ಏನು ಪ್ರಯೋಜನ? ಹೌದ್ರಿ, ನೀವು ಹೇಳ್ತಾ ಇರೋದು ನೋಡಿದ್ರೆ ಸತ್ಯ ಅನಿಸುತ್ತೆ. ಒಂದು ವೇಳೆ ನೀವು ಹೇಳೋ ಹಾಗೆ ಆಗೋದ್ರೆ ನನ್ನ ಮಗ ಬೀದಿಗೆ ಬಂದ್ಬಿಡ್ತಾನೆ. ಆ ಮಗು ಹುಟ್ಟಿದ್ರೆ ತಾನೇ ಪ್ರೇಮ ಬೀದಿಗೆ ಬರೋದು. ಇಲ್ಲ ಅಂದರೆ ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹೌದು, ನಮ್ಮ ಮಗನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಅವನಿಗೆ ಮಗು ಹುಟ್ಟಲೇಬಾರದು. ಅದೇಗ್ರಿ ಸಾಧ್ಯ? ಯಾರಿಗದು ಗೊತ್ತಾದ್ರೆ? ನೋಡಿ, ನೀನು ಒಬ್ಬಳು ನನಗೆ ಸಪೋರ್ಟ್ ಮಾಡು, ನಾನು ಹೇಳಿದ ಹಾಗೆ ಕೇಳು. ಈ ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಸರಿ, ಈಗ ಏನು ಹೇಳ್ತೀರಾ ನೀವು? ಅವಸರ ಪಡಬೇಡಿ. ಏನು ಮಾಡಬೇಕು, ಯಾವಾಗ ಮಾಡಬೇಕು ಅಂತ ನೀವು ಹೇಳದೇ ಇರ್ತೀನ. ಇವತ್ತಿಂದ ತಪ್ಪದೆ ರಾತ್ರಿ ಹೊತ್ತು ಹಾಲು ಕಾಯಿಸಿ ಕುಸೋದಿಲ್ಲ ಅಭ್ಯಾಸ ಸರಿ ರೀ. ಮುಂದಿನ ದಿನ ನಾನು ನೋಡ್ಕೊಳ್ತೀನಿ. ಅಜಯ್, ಅಷ್ಟೊಂದು ಸೀರಿಯಸ್ ಆಗಿ ಹೇಳ್ಬಿಟ್ನೆ ನಮ್ಮ. ಹ್ಞೂ ಅಂಕಲ್, ಅಷ್ಟೇ ಅಲ್ಲ, ಹಳ್ಳಿಗೆ ಅಪ್ಪನ ಫೋನ್ ಮಾಡಿ ಹೆರಿಗೆಗೆ ಕಳಿಸಲ್ಲ ಅಂತ ತುಂಬಾ ಸ್ಟ್ರಿಕ್ಟಾಗಿ ಹೇಳಿದ್ರು. ನಾನು ಊರಿಗೆ ಹೋಗ್ತೀನಿ ಅಂತ ತುಂಬ ಸಂತೋಷವಾಗಿದ್ದೆ ಅಂಕ. ನಿಮಗೆ ಗೊತ್ತಲ್ಲ, ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಂದೆ, ನಿಮ್ಮ ಜೊತೇಲಿ ಇದ್ದೆ, ಆಮೇಲೆ ಮದುವೆ ಮಾಡಿಕೊಂಡು ಮಮ್ಮಿ ಮನೆಗೆ ಹೋದೆ. ಇದ್ರ ಮಧ್ಯೆ ವೆಕೇಷನ್ಗೆ ಅಂತ ಒಂದೆರಡು ದಿನ ಹೋಗಿ ಬರ್ತಾ ಇದ್ದೆ. ಆದರೆ ತುಂಬ ದಿನಗಳು ಅಪ್ಪ ಅಮ್ಮನ ಜೊತೆನೆ ಅಂತ ಕಳೆದಿದ್ದು ನನಗೆ ನೆನಪೇ ಇಲ್ಲ ಅಂಕಲ್. ಹೌದು ಮಧು, ನೀನು ಹೆರಿಗೆಗೆ ಅಂತ ಊರಿಗೆ ಹೋಗಿದ್ದಿದ್ರೆ ಅಟ್ಲೀಸ್ಟ್ 7-8 ತಿಂಗಳಾದರೂ ಅಪ್ಪ ಅಮ್ಮನ ಜೊತೆ ಹಾಯಾಗಿರ್ಬೋದಾಗಿತ್ತು. ಡ್ಯಾಡಿ ಪ್ರೇಮ ಜಗಳ ಆಡ್ತಿರೋದ್ರಿಂದ ಆ ಆಪರ್ಚುನಿಟಿನೂ ಮಿಸ್ ಆಗಿದೆ ಆಂಟಿ. ನೀ ಆ ಹಳ್ಳಿಗೆ ಹೋಗಬೇಡ, ಆ ಹಳ್ಳಿಲಿ ಏನೂ ಸರಿ ಇಲ್ಲ, ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಯಾವ ಫೆಸಿಲಿಟಿನೂ ಇರೋದಿಲ್ಲ ಅಂತ ತುಂಬ ಹಠ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದು ಸರಿ ಅಲ್ವೇನಮ್ಮ? ಏನು ಅಂಕಲ್, ನೀವು ನೀವು ಅವ್ರ ಥರನೇ ಮಾತಾಡ್ತಾ ಇದ್ದೀರಲ್ಲ. ನನಗೇನಾದರೂ ತೊಂದರೆ ಆದರೆ ಅಪ್ಪ ಅಮ್ಮ ನೋಡ್ಕೊಂಡು ಸುಮ್ಮನೆ ಇರ್ತಾರಾ? ಅವರು ಸಿಟಿ ಹಾಸ್ಪಿಟ್ಲಿಗೆ ಕರ್ಕೊಂಬರಲ್ವ ನನ್ನ? ಅದು ಸರಿ ಮಧು, ನೋಡು ನಿಮ್ಮ ಡ್ಯಾಡಿ ಮಮ್ಮಿನ ಕಳ್ಕೊಂಡು ತುಂಬ ನೋವಲ್ಲಿದ್ದಾರೆ. ಅವ್ರಿಗಿರೋ ಒಂದೇ ಒಂದು ರಿಲೀಫ್ ಅಂದರೆ ನೀನು ಮತ್ತು ನಿನ್ನ ಹೊಟ್ಟೆಯಲ್ಲಿರೋ ಅವ್ರ ಮೊಮ್ಮಗು. ನೀವಿಬ್ಬರು ಚೆನ್ನಾಗಿರಬೇಕು ಅಂತ ಅವ್ರು ಯೋಚನೆ ಮಾಡೋದು ತಪ್ಪಲ್ವಲ್ಲ ಕಂದ? ನೋಡ್ಬೋದು, ಒಂದೊಂದ್ಸಲ ನಾವು ಹೆಣ್ಮಕ್ಕಳು ಬೇರೆಯವರಿಗೋಸ್ಕರ ಅನುಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೀನು ಯಾವಾಗಲೂ ಇರಬೇಕಾಗಿತ್ತು ಪ್ರೇಮ್ ಮನೆಯಲ್ಲೇ ಅಲ್ವಾ? ಈ 7-8 ತಿಂಗಳಿಗೋಸ್ಕರ ನೀನು ಇವ್ರಗಳ ಜೊತೆ ಜಗಳ ಮಾಡಿಕೊಂಡು ತಾಯಿ ಮನೆಗೆ ಹೋಗ್ತೀನಿ ಅಂತ ಹೋದರೆ
ಮತ್ತೆ ವಾಪಸ್ ನೀನು ಇವಳ ಹತ್ರನೇ ಬರಬೇಕಾಗತ್ತೆ ಅಲ್ವಾ? ಹೌದು ಮಧು, ನಿನ್ನ ಆಂಟಿ ಹೇಳ್ದಾಗೆ ನೀನು ಊರಿಗೆ ಹೋಗೋ ಆಸೆ ಬಿಟ್ಬಿಡು. ಆಮೇಲೆ ಅವ್ರ ಮನಸ್ಸು ಬದಲಾಯಿಸಿ ನಿನ್ನನ್ನು ಕಳಿಸಿದ್ರು ಕಳಿಸ್ಬೋದು. ಕಳಿಸ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಅಂಕಲ್. ಅಲ್ಲ ಮಧು, ಈಗ ಆಗದೆ ಇರ್ಬೋದು, ಆದರೆ ಮಗು ಆದ್ಮೇಲೆ ನಿನ್ನನ್ನು ಕಳಿಸ್ಕೊಡ್ಲೇಬೇಕಲ್ಲ. ಆಗ ಏನು ಕಾರಣ ಕೊಡ್ತಾರೆ ನಿನ್ನನ್ನು ತಡೆಯೋಕ್ಕೆ? ಹೌದು ಮಧು, ಮಗು ಆದ್ಮೇಲೆ ಆದರೂ ಅವ್ರು ಕಳಿಸ್ಕೊಡ್ಲೇಬೇಕಲ್ಲ. ಸಂಪ್ರದಾಯದ ಪ್ರಕಾರ ನಾಮಕರಣ ನಡೆಯೋದು ತಾಯಿ ಮನೆಯಲ್ಲಿ ತಾನೆ. ಈಗಲೇ ಕಳಿಸ್ತಿದ್ದವರು ಆಗೇನು ಕಳಿಸ್ತಾರೆ ಆಂಟಿ? ನೀವೇ ಹೇಳಿದಾಗೆ ಹೆಣ್ಣು ಇಷ್ಟಪಟ್ಟಿದ್ದೆಲ್ಲ ನಡೆಯೋದಿಲ್ಲ ಅಲ್ವಾ? ಮಧು, ನೀನು ಮಾಡಬೇಕಾದ ಕೆಲಸ ಇನ್ನೊಂದಿದೆಯಮ್ಮ. ಹೇಳಿ ಅಂಕಲ್, ಏನು ಮಾಡಬೇಕು? ನೀನು ನಾಗಣ್ಣನಿಗೆ ಫೋನ್ ಮಾಡಿ ಅವ್ರಿಗೆ ಸಮಾಧಾನ ಹೇಳು. ಏನಂತ? ಡ್ಯಾಡಿ ನನ್ನನ್ನು ಹೆರಿಗೆ ಕಳಿಸ್ತಾ ಇಲ್ಲ ಅನ್ನೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ನನಗೂ ಏನು ಬೇಜಾರಿಲ್ಲ, ಅವ್ರು ಹೇಳಿದ್ದು ಸರಿಯಾಗಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ. ಅವರು ಮಗು ಆದಮೇಲೆ ಕಳಿಸ್ಕೊಡ್ಲೇಬೇಕು, ಆಗ ಅವ್ರ ಹತ್ರ ಏನು ಕಾರಣ ಇರಲ್ಲ. ಅದ್ರ ಮಧ್ಯ ನಾನು ಡ್ಯಾಡಿ ಹತ್ರ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಗ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಮ್ಮ. ಹೌದು ಮಧು, ನೋಡು, ನಿಮಗೆ ಊರಿಗೆ ಹೋಗೋಕ್ಕಾಗಲಿಲ್ಲ ಅನ್ನೋ ನೋವಿದ್ರೂ ಅದನ್ನು ತೋರಿಸ್ಕೊಳ್ದೆ ಅವ್ರಿಗೆ ಸಮಾಧಾನ ಹೇಳು. ಅಟ್ಲೀಸ್ಟ್ ಅವರ ಅದು ನೆಮ್ಮದಿಯಾಗಿರಲಿ. ಸರಿ ಆಂಟಿ, ನೀವು ಹೇಳ್ದಾಗೆ ಮಾಡ್ತೇನೆ. ಡ್ಯಾಡಿ ಕಾಯ್ತಿರ್ತಾರೆ, ನಾ ಹೊರಡ್ತೇನೆ. ಅಂಕಲ್ ಬರ್ತೇನೆ. ಹೌ ಆರ್ ಯು ರಾಹುಲ್? ನಾನು ಚೆನ್ನಾಗಿದ್ದೀನಿ. ನಾಳೆ ಬೆಳಗ್ಗೆ ನಿನ್ಗೆ ಆಪರೇಷನ್ ಆಗುತ್ತೆ. ಆಪರೇಷನ್ ಆದ್ಮೇಲೆ ಯು ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್, ಓಕೆ? ನನಗೆ ಗೊತ್ತು ಅಂಕಲ್, ಅದಕ್ಕೆ ತಾನೆ ಡ್ಯಾಡಿ ಮಮ್ಮಿ ಕರ್ಕೊಂಡ್ ಬರ್ತಿರೋದು. ಯೆಸ್ ಯೆಸ್, ಯು ಆರ್ ಕರೆಕ್ಟ್. ಸಿಸ್ಟರ್, ಈ ಮೆಡಿಸಿನ್ಸ್ನ 10 ನಿಮಿಷ ಆದ್ಮೇಲೆ ಮಗು ಕೊಡಿ. ಹಾಗೆ ಲೇಟೆಸ್ಟ್ ಬ್ಲಡ್ ರಿಪೋರ್ಟ್ ಅಂಡ್ ಯೂರಿನ್ ರಿಪೋರ್ಟ್ ಎಲ್ಲ ರೆಡಿ ಇದೆಯಾ? ಬಂದಿದೆ ಸರ್, ಟೇಬಲ್ ಮೇಲೆ ಇಟ್ಟಿದ್ದೀನಿ. ಸ್ಕ್ಯಾನಿಂಗ್ ರಿಪೋರ್ಟ್ ಅದು ಬಂದಿದೆ. ಓಕೆ ಓಕೆ, ನೋಡಿ, ನಾಳೆ ಬೆಳಗ್ಗೆ ಮಗುಗೆ ಬ್ರೇಕ್ಫಾಸ್ಟ್ ಏನು ಕೊಡಬೇಡಿ. ಆಪರೇಷನ್ ಥಿಯೇಟರ್ಗೆ ಬೆಳಗ್ಗೆನೇ ಶಿಫ್ಟ್ ಮಾಡಿಬಿಡಿ. ಸರಿ ಡಾಕ್ಟರ್. ಹಲೋ ಡಾಕ್ಟರ್. ಹಲೋ ಡಾಕ್ಟರ್, ಆಪರೇಷನ್ಗೆಲ್ಲ ರೆಡಿಯಾಗಿದೆ ತಾನೆ? ಎವ್ರಿಥಿಂಗ್ ಇಸ್ ರೆಡಿ. ರಾಹುಲ್ ಕೂಡ ಫಿಟ್ ಇದ್ದಾನೆ. ಬೈ ದ ಬೈ, ವೆರಿ ಸೌಮ್ಯ ಬರ್ತಾರೆ ಡಾಕ್ಟರ್. ಬೆಳಗ್ಗೆ ಆಪರೇಷನ್ನು, ಇನ್ನು ಯಾವಾಗ ಬರ್ತಾರೆ ಡಾಕ್ಟರ್? ಅವಳನ್ನ ಕಂಡೀಷನಲ್ ಬೇಲ್ ಮೇಲೆ ರಿಲೀಸ್ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಆಗಿದೆ. ಅಂದರೆ ಅವಳಿಗೆ ರಿಲೀಸ್ ಮಾಡ್ತಾ ಇರೋದೇ ಈ ಆಪರೇಷನ್ ಪರ್ಪಸ್ಗೋಸ್ಕರ. ಅದಕ್ಕೆ ಅವಳನ್ನ ಈಗ ರಿಲೀಸ್ ಮಾಡಿದ್ರು ಆಪರೇಷನ್ ಮುಗಿದ್ಮೇಲೆ ಮತ್ತೆ ವಾಪಸ್ ಜೈಲಿಗೆ ಕಳಿಸ್ಕೊಡ್ಬೇಕು ಅಂತ ಆರ್ಡರ್ ಆಗಿದೆ. ಅದು ಹೇಗಾಗುತ್ತೆ ವಿನೋದ್? ಆಪರೇಷನ್ ಆದಮೇಲೆ 10-12 ಡೇಸ್ ರೆಸ್ಟಲ್ಲಿ ಇರಬೇಕು, ಅದನ್ನು ನಾನಾಗಲೇ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ. ಅದಕ್ಕೆ ಅವ್ರು ಒಪ್ಕೊಂಡೇ ಆರ್ಡ್ರನ್ನ ಪಾಸ್ ಮಾಡಿರೋದು ಡಾಕ್ಟರ್, ತೊಂದರೆ ಏನೂ ಇಲ್ಲ. ಮೋಸ್ಟ್ಲಿ ಪೊಲೀಸ್ನವರು ಸೌಮ್ಯನ ಜೈಲಿಂದ ಸ್ಟೇಷನ್ಗೆ ಕರ್ಕೊಂಡೋಗಿ ಇಲ್ಲಿಗೆ ಹೊರಟಿರ್ತಾರೆ. ಪೊಲೀಸ್ನವ್ರು ಕರ್ಕೊಂಬರ್ತಾರ? ಯಾಕೆ ನೀವು ಹೋಗಲ್ವಾ? ಇಲ್ಲ ಡಾಕ್ಟರ್, ಪೊಲೀಸ್ನವರೇ ಅವಳನ್ನ ಇಲ್ಲಿ ಕರ್ಕೊಂಬಂದು ಅವಳಿಲ್ಲಿರೋವರೆಗೂ ಅವಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟು ವಾಪಸ್ ಅವರೇ ಅವಳನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅವಳು ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕು ಅನ್ನೋದು ಕೋರ್ಟ್ ಆರ್ಡ್ರು. ಹಾಗಾದರೆ ಈಗಲೇ ಬರ್ತಾರ್ತಾನೆ? ಖಂಡಿತವಾಗ್ಲೂ ಬರ್ತಾರೆ ಡಾಕ್ಟರ್. ಓಕೆ ವಿನೋದ್, ಸೌಮ್ಯ ಬಂದ್ಮೇಲೆ ನಾನು ಬರ್ತೀನಿ. ಓಕೆ ಡಾಕ್ಟರ್. ಡ್ಯಾಡಿ. ಏನು ಪುಟ? ಮಮ್ಮಿ ಗ್ಯಾರಂಟಿ ಬರ್ತಾರ್ತಾನೆ? ಬರ್ತಾಳೆ, ಖಂಡಿತವಾಗ್ಲೂ ಬರ್ತಾಳೆ. ನೋಡು, ನೀನೀಗ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡು, ಬೆಳಗ್ಗೆ ಬೇಗ ಎದ್ದೇಳ್ಬೇಕಲ್ವಾ? ಅದು ಡ್ಯಾಡಿ. ಗುಡ್ ಬಾಯ್. ಗುಡ್ ನೈಟ್. ಗುಡ್ ನೈಟ್ ಡ್ಯಾಡಿ. ಜಾಡ್ ಮಲ್ಕೊ, ಕಣ್ಣು ಮುಚ್ಕೊ.
ವಿನೋದ್. ಸೌಮ್ಯ ನೋಡು ಮಿಸ್ಟರ್ ವಿನೋದ್, ಆಪರೇಷನ್ ಮುಗಿಯೋವರೆಗೂ ಇವರಿಗೆ ಸೆಕ್ಯೂರಿಟಿ ಆಗಿ ನಮ್ಮ ಪೊಲೀಸ್ನವರು ನಿಮ್ಮ ಜೊತೆಲಿ ಇರ್ತಾರೆ. ದಯವಿಟ್ಟು ಕೋಪರೇಟ್ ಮಾಡಿ. ಓಕೆ ಇನ್ಸ್ಪೆಕ್ಟರ್. ಎಕ್ಸ್ಕ್ಯೂಸ್ ಮೀ, ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ರಾಹುಲ್, ರಾಹುಲ್ ಯಾರು ಬಂದಿರ ನೋಡು ಪುಟ್ಟ. ಮಮ್ಮಿ ನಿನ್ಗೇನು ಆಗೋದಿಲ್ಲ ಚಿನ್ನ, ನೀನ್ ಬೇಗ ಹುಷಾರಾಗ್ತೀಯ, ನಿನ್ಗೇನು ಆಗತ್ತೆ ನಾನು ಬಿಡಲ್ಲ. ನೀವು ಬಿಟ್ರೆ ನನಗೇನು ಆಗಲ್ಲ ಮಮ್ಮಿ. ಯಾಕೆ ಸೌಮ್ಯ, ಯಾಕೆ ಅಳ್ತಾ ಇದೀಯಾ? ನನ್ನ ಪಾಪಿ ವಿನೋದ್ ನಿಮಗೂ ರಾಹುಲ್ಗೂ ತುಂಬಾನೇ ಕಷ್ಟ ಕೊಟ್ಬಿಟ್ಟೆ. ಛೇ, ಹಾಗೆಲ್ಲ ಮಾತಾಡಬೇಡ ಸೌಮ್ಯ. ಇಲ್ಲ ವಿನೋದ್, ನಾನು ತುಂಬಾನೇ ತಪ್ಪು ಕೆಲಸ ಮಾಡಿಬಿಟ್ಟೆ. ಹಣಕ್ಕೆ ಆಸೆ ಪಟ್ಟು ಕೆಟ್ಟವ್ರು ಸಹವಾಸ ಮಾಡಿದೆ. ನಿಮ್ಮನ್ನ ನೋಡಕ್ ಬಂದಾಗ ನೀವು ಯಾರು ಅಂತಾನೆ ಗೊತ್ತಿಲ್ಲ ಅಂದೆ. ರಾಹುಲ್ ನನಗೆ ಗೊತ್ತಿಲ್ಲ ಅಂದೆ. ನಾನು ಅವತ್ತೇ ಸರಿ ಹೋಗಿದ್ದಿದ್ರೆ ಇವತ್ತು ನನ್ನ ಮಗ ಇಂಥ ಪರಿಸ್ಥಿತಿಲಿ ಇರ್ತಾನೆ ಇರಲಿಲ್ಲ, ಆರೋಗ್ಯವಾಗಿರ್ತಿದ್ದ. ಸೌಮ್ಯ ನೋಡು, ಈಗಲೂ ಕಾಲ ಮಿಂಚಿಲ್ಲ, ಈಗಲಾರು ನೀನು ಒಪ್ಕೊಂಡು ಬಂದಿಯಲ್ಲ, ನನಗೆ ಅಷ್ಟೇ ಸಾಕು. ನೀವು ಹೆದರಬೇಡಿ ವಿನೋದ್, ನಾನು ಇಷ್ಟು ದಿನ ಮಾಡಿದ ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ಆ ದೇವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಸಲ ಮಾತ್ರ ನಾನು ನನ್ನ ಮಗನ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ ವಿನೋದ್. ಇವನಿಗೋಸ್ಕರ ನನ್ನ ಕಿಡ್ನಿ ಏನು ಜೀವ ಬೇಕಾದ್ರೂ ಕೊಡ್ತೀನಿ. ನನ್ನ ಮಗ ಸರಿ ಹೋಗ್ಬೇಕಷ್ಟೆ. ಇವನು ಸರಿ ಹೋದ್ರೆ ಆ ಮುಂದಿನ ಕ್ಷಣನೇ ನಾನು ನನ್ನ ಪ್ರಾಣ ಕೊಡೋಕ್ಕೂ ತಯಾರಿದ್ದೀನಿ. ಹಾಗೆಲ್ಲ ಮಾತಾಡಬೇಡ ಸೌಮ್ಯ, ಈ ಆಪರೇಷನ್ ಸಕ್ಸಸ್ ಆಗಿ ನಮ್ಮ ರಾಹುಲ್ ಚೆನ್ನಾಗಾಗ್ತಾನೆ, ನಾವೆಲ್ಲ ಸಂತೋಷವಾಗಿರ್ತೀವಿ, ನೀನು ಚೆನ್ನಾಗಿರ್ತೀಯ. ನಾನು ಮಾತ್ರ ಅಲ್ಲ ವಿನೋದ್, ನನ್ನ ಜೊತೆ ನೀವು ಸಂತೋಷವಾಗಿರ್ಬೇಕು, ರಾಹುಲ್ ಸಂತೋಷವಾಗಿರ್ಬೇಕು. ಖಂಡಿತವಾಗ್ಲೂ ಸೌಮ್ಯ, ನೀನು ಹೇಳೋ ಹಾಗೆ ನಾವೆಲ್ಲ ಸಂತೋಷವಾಗಿರ್ತೀವಿ, ನೀನೇನು ಯೋಚನೆ ಮಾಡಬೇಡ. ಏನು ನಿಮ್ಮ ಬಾಯಿ ಹರಕೆಯಿಂದ ನಿಜ ಆದರೆ ನನಗಷ್ಟೇ ಸಾಕು. ಸೌಮ್ಯ ನಾನೀಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ.